ಸ್ಟೂಡೆಂಟ್ಸ್, ಇವತ್ತು ಲೈಫ್ ಇನ್ಶೂರೆನ್ಸ್ ಕಂಪನಿ ಅಕೌಂಟ್ ಅಲ್ಲಿ ಒಂದು 6 ಮಾರ್ಕ್ಸ್ ಗೆ ಒಂದು ಕ್ವಶನ್ ಮಾಡ. ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಲೈಫ್ ಇನ್ಶೂರೆನ್ಸ್ ಕಂಪನಿದು ಪ್ರೊಫಾರ್ಮಾ ಏನೇನ್ ಅಕೌಂಟ್ಸ್ ಮಾಡಬೇಕು, ಯಾವ್ಯಾವ ಸ್ಟೇಟ್ಮೆಂಟ್ಸ್ ಮಾಡಬೇಕು, ಒಂದು ರೆವಿನ್ಯೂ ಅಕೌಂಟ್ ಮಾಡಬೇಕು, ಹಾಗೆ ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಮಾಡಬೇಕು, ಕರೆಕ್ಟಾ? ಆ ಪ್ರೊಫಾರ್ಮನ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತು ಅದನ್ನೇ ಒಂದು ಪ್ರಾಬ್ಲಮ್ ನ ಮಾಡಿದ್ರೆ ಒಂದ್ ಸ್ವಲ್ಪ ಒಂದು ಐಡಿಯಾ ಬರುತ್ತೆ ನಮ್ಗೆ. ಇದನ್ನ ಶೆಡ್ಯೂಲ್ ನಂಬರ್ ಅಂತ ಹೇಳ್ತೀವಿ. ಇದು ಅಮೌಂಟ್, ಇದು ಪರ್ಟಿಕ್ಯುಲರ್ಸ್ ಅಂತ ಅನ್ಕೋಣ. ಓಕೆನಾ? ಈಗ ನಾವು ಪ್ರಾಬ್ಲಮ್ ನ ಓದೋದಕ್ಕೆ ಮುಂಚೆ ಫಸ್ಟ್ ರೆವಿನ್ಯೂ ಅಕೌಂಟ್ ಅಲ್ಲಿ ಏನೇನು ಬರುತ್ತೆ. ರೆವಿನ್ಯೂ ಅಕೌಂಟ್ ಅಲ್ಲಿ ಫಸ್ಟ್ ಪ್ರೀಮಿಯಂ ಅರ್ನ್ ಅಂತ ಹೇಳ್ತೀವಿ. ಸೊ ಪ್ರೀಮಿಯಂ ಅರ್ನ್ ಶೆಡ್ಯೂಲ್ ನಂಬರ್ 1 ಅಂತ ಬರುತ್ತೆ. ಪ್ರೀಮಿಯಂ ಅರ್ನ್ ಅಂದ್ರೆ ಒಂದು ಇನ್ಶೂರೆನ್ಸ್ ಕಂಪನಿ, ಓಕೆನಾ, ಅವರ ಪಾಲಿಸೀಸ್ ನ ಪಬ್ಲಿಕ್ ಗೆ ಮಾರಿದಾಗ ಅಥವಾ ಪಬ್ಲಿಕ್ ತಗೊಂಡಾಗ ಆ ಪಬ್ಲಿಕ್ ಇಂದ ಪ್ರೀಮಿಯಂ ನ ಅರ್ನ್ ಮಾಡ್ತಾರೆ. ಆ ಪ್ರೀಮಿಯಂ ಅರ್ನ್ ನಾವು ಶೆಡ್ಯೂಲ್ ನಂಬರ್ 1 ಅಂತ ಹೇಳಿ ಸೆಪರೇಟ್ ಆಗಿ ಒಂದು ನೋಟ್ ಮಾಡಿ ತೋರಿಸಿ ನಾವು ಅದ್ರ ಬಂದಿರತಕ್ಕಂತ ಟೋಟಲ್ ಪ್ರೀಮಿಯಂ ಅರ್ನ್ ಅಮೌಂಟ್ ಅನ್ನ ಇಲ್ಲಿ ಹಾಕಬೇಕಾಗುತ್ತೆ. ಪ್ರೀಮಿಯಂ ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂತ ಇನ್ಕಮ್ಸ್ ಇದ್ರು ಕೂಡ ಅದನ್ನ ನಾವು ಅದರ್ ಇನ್ಕಮ್ಸ್ ಅಲ್ಲಿ ಹಾಕ್ತೀವಿ. ಓಕೆನಾ? ಇಷ್ಟು ನಮ್ಗೆ ಇನ್ಕಮ್ ಸೈಡ್ ಬರ್ತಕ್ಕಂಥದ್ದು. ಎರಡನೇದು ಏನು ಅಂದ್ರೆ ಕಮಿಷನ್. ಕಮಿಷನ್ ಅಂತ ಹೇಳಿದ್ರೆ ಏನು? ಕಮಿಷನ್ ಪೇಡ್ ಟು ದ ಏಜೆಂಟ್ಸ್. ಏನಾದ್ರೂ ಕಮಿಷನ್ಸ್ ಏಜೆಂಟ್ಸ್ ಕೊಟ್ಟಿದೀವ, ಕಮಿಷನ್ ಏನಾದ್ರೂ ಬೇರೆ ಇನ್ಶೂರೆನ್ಸ್ ಕಂಪನಿ ಕೊಟ್ಟಿದೀವ, ಈ ತರದ್ದು ಏನಾದ್ರೂ ಕಮಿಷನ್ ಇದ್ರೆ ಇದು ಮೇಜರ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಹಾಗೇನೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಏನಾದ್ರೂ ಇದ್ರೆ ಅದನ್ನ ಶೆಡ್ಯೂಲ್ ನಂಬರ್ 3 ನಲ್ಲಿ ಹಾಕ್ತೀವಿ. ಹಾಗೆ ಬೆನಿಫಿಟ್ಸ್ ಪೇಡ್ ಅಂತ ಹೇಳ್ತೀವಿ. ರಂಜಿತ್, ಬೆನಿಫಿಟ್ಸ್ ಪೇಡ್ ಅಂದ್ರೆ ಏನು? ಬೆನಿಫಿಟ್ಸ್ ಪೇಡ್ ಅಂದ್ರೆ ಯಾರು ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದಾರೆ, ಓಕೆನಾ, ಅವ್ರಿಗೆ ಏನಾದ್ರೂ ಬೆನಿಫಿಟ್ಸ್ ಅನ್ನ ಕೊಟ್ಟಿದ್ರೆ. ಸೊ ಪಾಲಿಸಿ ತಗೊಂಡಿದ್ದು ಅದರ ಮೆಚುರಿಟಿ ಡೇಟ್ ಕಂಪ್ಲೀಟ್ ಆಗಿದ್ರೆ ಬೆನಿಫಿಟ್ಸ್ ಅನ್ನ ಕೊಡಬೇಕಾಗುತ್ತೆ. ಪಾಲಿಸಿ ತಗೊಂಡಿದ್ದಾರೆ ಅನ್ ಸಡನ್ಲಿ ಏನೋ ಪ್ರಾಬ್ಲಮ್ ಆಗಿ ಯಾವ್ದೋ ಒಂದು ವ್ಯಕ್ತಿ ಮರಣ ಹೊಂದಿದ್ದಾರೆ ಅಂತ ಹೋಗಿ ಸತ್ತೋಗಿದ್ದಾನೆ, ಅವಾಗ ಅವ್ನಿಗೆ ಏನ್ ಕೊಡಬೇಕಾಗುತ್ತೆ? ನಾವು ಕ್ಲೇಮ್ ಅನ್ನ ಕೊಡಬೇಕಾಗುತ್ತೆ, ಇನ್ಶೂರೆನ್ಸ್ ಕ್ಲೇಮ್ ಅನ್ನ ಕೊಡಬೇಕಾಗುತ್ತೆ, ಬೆನಿಫಿಟ್ ಅನ್ನು ಕೂಡ ಕೊಡಬೇಕಾಗುತ್ತೆ, ಹೌದಾ? ಸೊ ಈ ತರದನ್ನ ನಾವು ಬೆನಿಫಿಟ್ಸ್ ಪೇಡ್ ಅಂತ ಹೇಳ್ತೀವಿ. ಬೆನಿಫಿಟ್ಸ್ ಪೇಡ್ ಅಂದ್ರೆ ಇಟ್ಸ್ ನಾಟ್ ಓನ್ಲಿ ಕ್ಲೇಮ್. ಕ್ಲೇಮ್ಸ್ ಒಂದೇ ಬರಲ್ಲ, ಆನ್ಯುಟೀಸ್ ಏನಾದ್ರೂ ಪೇಮೆಂಟ್ ಮಾಡಿದೀವ, ಓಕೆನಾ, ಅಥವಾ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಪಾಲಿಸಿ 10 ವರ್ಷಕ್ಕೂ 20 ವರ್ಷಕ್ಕೂ ತಗೊಂಡಿರ್ತಾರೆ, ಒಂದು 5 ವರ್ಷ ಕಟ್ಟಿರ್ತಾರೆ, ಓಕೆನಾ, ಮಧ್ಯದಲ್ಲಿ ಏನ್ ಮಾಡ್ತಾರೆ, ಕಾಂಟ್ರಾಕ್ಟ್ ನ ಅಥವಾ ಪಾಲಿಸಿನ ಬ್ರೇಕ್ ಮಾಡಿ, ಓಕೆನಾ, ದುಡ್ಡನ್ನ ತಗೊಂಡ್ಬಿಟ್ಟಿರ್ತಾರೆ ಕಂಪ್ಲೀಟ್ ಅಮೌಂಟ್ ಅನ್ನ. ಆ ತರದ್ ಏನಾದ್ರು ಮಾಡಿದ್ರು ಕೂಡ ನಾವು ಬೆನಿಫಿಟ್ಸ್ ಪೇಡಲ್ಲೇ ತೋರಿಸಬೇಕಾಗುತ್ತೆ. ಈ ಟೋಟಲ್ ಎ ಟೋಟಲ್ ಬಿ, ಎ ಮೈನಸ್ ಬಿ ಮಾಡಿದ್ರೆ ಬರೋದನ್ನ ಸರ್ಪ್ಲಸ್ ಅಥವಾ ಡೆಫಿಷಿಯಂಟ್ ಅಂತ ಹೇಳ್ತೀವಿ. ಇದರಲ್ಲಿ ಏನಾದ್ರೂ ಅಪ್ರೋಪ್ರಿಯೇಷನ್ ಏನಾದ್ರು ಇದ್ರೆ, ಅಂದ್ರೆ ಏನಾದ್ರೂ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಿದ್ರೆ, ಡಿವಿಡೆಂಡ್ಸ್ ಏನಾದ್ರು ಪೇಮೆಂಟ್ ಮಾಡಿದ್ರೆ ಅದನ್ನ ನಾವು ಮೈನಸ್ ಮಾಡ್ತೀವಿ. ಸೊ ಟೋಟಲ್ ಸರ್ಪ್ಲಸ್ ಅಲ್ಲಿ ಅಪ್ರೋಪ್ರಿಯೇಷನ್ಸ್ ಮೈನಸ್ ಮಾಡಿದ್ರೆ ಬಂದಿರೋ ಅಮೌಂಟ್ ಅನ್ನ ಬ್ಯಾಲೆನ್ಸ್ ಅಮೌಂಟ್ ಟ್ರಾನ್ಸ್ಫರ್ ಹೋದಾ ಬ್ಯಾಲೆನ್ಸ್ ಶೀಟ್ ಶೆಡ್ಯೂಲ್ ನಂಬರ್ 6 ಅಂತ ಹೇಳ್ತೀವಿ. 6 ಅಂದ್ರೆ ಏನೋ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಹೇಳ್ತೀವಿ. ಓಕೆನಾ? ಈಗ ಫಸ್ಟ್ ಕ್ವಶನ್ ಓದೋಣ. ಸರ್, ಲೈಫ್ ಇನ್ಶೂರೆನ್ಸ್ ಕ್ವಶನ್ ಪ್ರಾಬ್ಲಮ್ ನ ನಾವು ಯಂಗ್ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಈ 4 ಶೆಡ್ಯೂಲ್ ಅಲ್ಲಿ ನಾವು ಓದುವಂತ ಐಟಮ್ ಯಾವ್ದಾದ್ರು ಬರುತ್ತಾ ಇಲ್ವಾ ಅಂತ ನೋಡಬೇಕು. ಬಂದ್ರೆ ನಾವು ಅಲ್ಲಿ 1 ಅಂತ ಹಾಕೊಳ್ಳೋಣ ಅದ್ರ ಪಕ್ಕದಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಪ್ರೀಮಿಯಂ ಅಂತ ಇದೆ, ಪ್ರೀಮಿಯಂ ಶೆಡ್ಯೂಲ್ ನಂಬರ್ 1 ಅಲ್ಲಿ ಬರುತ್ತೆ, ಕರೆಕ್ಟಾ? ಎರಡನೇದು ಕ್ಲೇಮ್ಸ್ ಪೇಡ್ ಅಂತ ಇದೆ, ಅದು ಎಲ್ಲಿ ಬರುತ್ತೆ? ಬೆನಿಫಿಟ್ಸ್ ಪೇಡ್ ಅಲ್ಲಿ ಬರುತ್ತೆ, 4 ಶೆಡ್ಯೂಲ್ ನಂಬರ್ 4 ಅಲ್ಲಿ ಬರುತ್ತೆ. ಫೈನ್ಸ್ ಫಾರ್ ರಿವೈವಲ್ ಆಫ್ ಲ್ಯಾಪ್ಸ್ಡ್ ಪಾಲಿಸೀಸ್ ಅಂತ ಇದೆ. ನೋಡಿ, ಏನಿದು ಲ್ಯಾಪ್ಸ್ಡ್ ಪಾಲಿಸೀಸ್ ಅಂದ್ರೆ, ಈ ಫಾರ್ ಎಕ್ಸಾಂಪಲ್ ರಂಜಿತ್ ಒಂದು ಪಾಲಿಸಿ ತಗೊಂಡಿದ್ದಾನೆ, ಅವನು ವರ್ಷಕ್ಕೊಂದ್ಸರಿ ಪ್ರೀಮಿಯಂ ಕಟ್ಟಬೇಕು ಅಂತ ಇರ್ತಾನೆ. ಅವನು 1 ವರ್ಷ ಕಟ್ಟಬೇಕಾಗಿತ್ತು, ಅವನೇನ್ ಮಾಡ್ದ, ಮರ್ತೋಗ್ಬಿಟ್ಟಿದ್ದಾನೆ. ಒಂದು ತಿಂಗಳು 2 ತಿಂಗಳು ಲೇಟ್ ಆಗಿದೆ. ಆ 1 ತಿಂಗಳು 2 ತಿಂಗಳಿಗೆ ಅವನು ಎಷ್ಟು ಪ್ರೀಮಿಯಂ ಕಟ್ಟಬೇಕು ಆ ಅಮೌಂಟ್ ಮೇಲೆ ಒಂದಷ್ಟು ಫೈನ್ ಅನ್ನ ಹಾಕ್ತಾರೆ. ಅದು ಇನ್ಶೂರೆನ್ಸ್ ಕಂಪನಿ ಇನ್ಕಮ್ ಆಗೋದ್ರಿಂದ ಅದನ್ನ ಡೈರೆಕ್ಟ್ ಆಗಿ ರೆವಿನ್ಯೂ ಅಕೌಂಟ್ ಅಲ್ಲಿ ಎಲ್ಲಾ ಹಾಕಬೇಕಾಗುತ್ತೆ, ಅದರ್ ಇನ್ಕಮ್ಸ್ ಅಲ್ಲಿ ಹಾಕಬೇಕಾಗುತ್ತೆ. ಅದನ್ನ ನಾನು ಬರೆದು ಬಿಡ್ತೀನಿ. ಓಕೆನಾ? ಫೈನ್ಸ್ ಫಾರ್ ಏನೋ ಲ್ಯಾಪ್ಸ್ ಪಾಲಿಸೀಸ್, ಲ್ಯಾಪ್ಸ್ ಪಾಲಿಸಿ ಎಷ್ಟು ಅಮೌಂಟ್ ಇದೆ? ಅದು 1250 ರೂಪೀಸ್ ಇದೆ.
ಇದನ್ನ ಯಾವುದೇ ಕಾರಣಕ್ಕೂ ಶೆಡ್ಯೂಲ್ ನಂಬರ್ 1 2 3 4 ಅಲ್ಲಿ ಎಲ್ಲೂ ಹಾಕೋ ಹಾಗಿಲ್ಲ ಯಾಕೆಂದ್ರೆ ಅದರ್ ಇನ್ಕಮ್ಸ್ ಡೈರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ರೆವಿನ್ಯೂ ಅಕೌಂಟ್ ಗೆ ಬರುತ್ತೆ ನೀವು ಬೇಕಾದ್ರೆ ಪಕ್ಕದಲ್ಲಿ ರೆವಿನ್ಯೂ ಅಕೌಂಟ್ ಅಂತ ಹಾಕೋದು ಬ್ಯಾಡ್ ಡೆಟ್ಸ್ ಅಂದ್ರೆ ಅದು ಎಲ್ಲಿ ಬರುತ್ತೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್ ಅಂತ ಇನ್ಕಮ್ ಆಗುತ್ತೆ ಸೋ ಅದಕ್ಕೋಸ್ಕರ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್ ಓಕೆನಾ ಅದು ಅದರ್ ಇನ್ಕಮ್ 4,54,000 ರೂಪಾಯಿ ಆಗುತ್ತೆ ಹಾಗೆ ಕನ್ಸಿಡರೇಷನ್ ಫಾರ್ ಆನ್ಯುಟೀಸ್ ಗ್ರಾಂಟೆಡ್ ಅಂತ ಇದೆ ಇದು ಕೂಡ ಇನ್ಕಮ್ ಓಕೆನಾ ಕನ್ಸಿಡರೇಷನ್ ಫಾರ್ ಆನ್ಯುಟಿ ಎಷ್ಟು ಅಂದ್ರೆ 32,000 ರೂಪೀಸ್ ಬರುತ್ತೆ ಸರ್ ಆನ್ಯುಟಿ ಅಂದ್ರೆ ಏನು ಸರ್ ಅಂತ ಹೇಳಿದ್ರೆ ನೋಡಿ ಆನ್ಯುಟಿ ಅಂತ ಹೇಳಿದ್ರೆ ಒಂಥರ ಈ ರೆಕರಿಂಗ್ ಡೆಪಾಸಿಟ್ ಇದ್ದ ಹಾಗೆ ಏನಿದ್ದಾಗೆ ರೆಕರಿಂಗ್ ಡೆಪಾಸಿಟ್ ಇದ್ದ ಹಾಗೆ ಆದ್ರೆ ಅದಕ್ಕೂ ಇದಕ್ಕೂ ಏನಪ್ಪ ಡಿಫರೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ಲೈಫ್ ಇನ್ಶೂರೆನ್ಸ್ ಕೂಡ ಕವರ್ ಆಗುತ್ತೆ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಪ್ರಿಯಾಂಕಾ ಏನ್ ಮಾಡ್ತಾರೆ ಒಂದು 10 ವರ್ಷಕ್ಕೆ ಅಂತೇಳಿ ಅವು ಮಗಳ ಹೆಸರಲ್ಲಿ ಒಂದು 5,000 ರೂಪಾಯಿ ಒಂದು ಆನ್ಯುಟಿ ಪ್ಲಾನ್ ತಗೊಂಡಿರ್ತಾರೆ ಒಂದು 5 ಲಕ್ಷಕ್ಕೆ ಅಂತ ಅಥವಾ 2 ಲಕ್ಷಕ್ಕೆ ಅದನ್ನ ಇಷ್ಟು ಮಂತ್ ಗೆ ಅಂತ ಡಿವೈಡ್ ಮಾಡಿರ್ತಾರೆ ಪ್ರತಿ ತಿಂಗಳು ದುಡ್ಡು ಕಟ್ತಾ ಇರ್ತಾರೆ ಓಕೆನಾ ಪ್ರತಿ ತಿಂಗಳು ಕಟ್ತಾ ಇರ್ತಾರೆ ಇನ್ಶೂರೆನ್ಸ್ ಕಂಪನಿ ರಿಸೀವ್ ಮಾಡ್ತಾ ಇರ್ತಾರೆ ಅದನ್ನೇ ನಾವು ಕನ್ಸಿಡರೇಷನ್ ಫಾರ್ ಆನ್ಯುಟೀಸ್ ಅಂತ ಹೇಳ್ತೀವಿ ಅರ್ಥ ಆಗ್ತಿದ್ಯಾ ಸಪೋಸ್ 5 ವರ್ಷ ಆದ್ಮೇಲಿಂದ ಫುಲ್ ದುಡ್ಡನ್ನ ಏನ್ ಮಾಡ್ತೀವಿ ಕೊಡ್ಬೇಕಾಗುತ್ತೆ ಅವಾಗ ಆನ್ಯುಟೀಸ್ ಪೇಡ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಆನ್ಯುಟೀಸ್ ಪೇಡ್ ಅದೆಲ್ಲಿ ಬರುತ್ತೆ ಬೆನಿಫಿಟ್ಸ್ ಪೇಡ್ ಅಲ್ಲಿ ಬರುತ್ತೆ ಅರ್ಥ ಆಗ್ತಿದ್ಯಾ ಕನ್ಸಿಡರೇಷನ್ ಫಾರ್ ಆನ್ಯುಟೀಸ್ ಇದು ಇನ್ಕಮ್ ಅದೇ ಆನ್ಯುಟಿ ಪೇಡ್ ಅಂತ ಕೊಟ್ರೆ ಬೆನಿಫಿಟ್ಸ್ ಪೇಡ್ ಅಲ್ಲಿ ಬರುತ್ತೆ ಕ್ಲಿಯರಾ ಲೈಫ್ ಅಶ್ಯೂರೆನ್ಸ್ ಫಂಡ್ ಅಂತ ಇದೆ ಸೊ ಲೈಫ್ ಅಶ್ಯೂರೆನ್ಸ್ ಫಂಡ್ ಅನ್ನ ನಾವು ಎಲ್ಲ ಕೊಡೋಣ ಶೆಡ್ಯೂಲ್ ನಂಬರ್ 6 ಅಲ್ಲೇ ಹಾಕೋಣ ಅದು ಇಲ್ಲೆಲ್ಲೋ ಬರೋದಿಲ್ಲ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಎಲ್ಲಿ ಬರುತ್ತೆ ಶೆಡ್ಯೂಲ್ ನಂಬರ್ 3 ಬರುತ್ತೆ ಅಲ್ಲಿಗೆ ಬ್ಯಾಡ್ ಡೆಟ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಬರುತ್ತೆ ಕಮಿಷನ್ ಎಲ್ಲಿ ಬರುತ್ತೆ 24,200 ರೂಪೀಸ್ 3 ಅಲ್ಲ 2 ಬರುತ್ತೆ ಬೋನಸ್ ಇಂಟ್ರಡಕ್ಷನ್ ಆಫ್ ಪ್ರೀಮಿಯಂ ಅಂತ ಇದೆ ಬೋನಸ್ ಇಂಟ್ರಡಕ್ಷನ್ ಆಫ್ ಪ್ರೀಮಿಯಂ ಅಂದ್ರೆ ಏನು ಈಗ ಫಾರ್ ಎಕ್ಸಾಂಪಲ್ ಸೇ 10,000 ರೂಪಾಯಿ ಪ್ರೀಮಿಯಂ ಕಟ್ಟಬೇಕು ಯಾರು ರಂಜಿತ್ ಓಕೆನಾ ಆ ವರ್ಷ ರಂಜಿತ್ ಇನ್ವೆಸ್ಟ್ಮೆಂಟ್ ಮಾಡಿದಲ್ವ ಪ್ರತಿ ವರ್ಷ ಪ್ರೀಮಿಯಂ ಕಟ್ತಾ ಇದ್ರಲ್ವ ಪ್ರಿಯಾಂಕಾ ಇದು ತುಂಬಾ ಇಂಪಾರ್ಟೆಂಟ್ ಓಕೆ ಪ್ರೀಮಿಯಂ ಕಟ್ತಾ ಇರ್ತಾರಲ್ವ ಆ ಕಂಪನಿ ಇನ್ಶೂರೆನ್ಸ್ ಕಂಪನಿ ಬಂದಿರತಕ್ಕಂತ ಲಾಭದಂತೆ ಎಲ್ಲಾ ಶೇರ್ ಹೋಲ್ಡರ್ಸ್ಗೂ ಮತ್ತೆ ಎಲ್ಲ ಪಾಲಿಸಿ ಹೋಲ್ಡರ್ಸ್ಗೂ 1,000 ರೂಪಾಯಿ ಬೋನಸ್ ಬಂದಿದೆ ಏನ್ ಬಂದಿದೆ ಬೋನಸ್ ಬಂದಿದೆ ರಂಜಿತ್ ಹೇಳ್ತೇನೆ ಸರ್ ಬೋನಸ್ ನನಗೆ ಲಾಸ್ ಅಲ್ಲಿ ಏನು ಕೊಡಕ್ ಹೋಗ್ಬಿಡಿ ಒಂದ್ ಕೆಲಸ ಮಾಡಿ ನಾನು ಹೆಂಗೂ 10,000 ರೂಪಾಯಿ ಪ್ರೀಮಿಯಂ ಕಟ್ಟಬೇಕಲ್ವಾ 1,000 ರೂಪಾಯಿ ನೀನ್ ನನಗೆ ಕೊಡ್ಬೇಕಲ್ವಾ ನಾನು 1,000 ರೂಪಾಯಿನ ಮೈನಸ್ ಮಾಡ್ಕೊಂಡ್ಬಿಡಿ ನಾನು 9,000 ರೂಪಾಯಿ ಪ್ರೀಮಿಯಂ ಕಟ್ತೇನೆ ಅಂತ ಹೇಳ್ತೇನೆ ಅದನ್ನೇ ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಅರ್ಥ ಆಗ್ತಿದ್ಯಾ ನಿನಗೆ ಬಂದಿರತಕ್ಕಂತ ಅಥವಾ ಇನ್ಶೂರೆನ್ಸ್ ಕಂಪನಿ ಕೊಡಬೇಕಾಗಿರ್ತಕ್ಕಂತ ಬೋನಸ್ ಏನಿದೆ ಪಾಲಿಸಿ ಹೋಲ್ಡರ್ಸ್ ಗೆ ಆ ಅಮೌಂಟ್ ಅನ್ನ ಪ್ರೀಮಿಯಂ ಅಲ್ಲಿ ಮೈನಸ್ ಮಾಡ್ಕೊಂಡು ಮಿಕ್ಕಿ ಕೊಡ್ರಪ್ಪ ಅಂತ ಕೇಳ್ತಾರೆ ಪಾಲಿಸಿ ಹೋಲ್ಡರ್ಸ್ ಗೆ ಅರ್ಥ ಆಗ್ತಿದ್ಯಾ ಅದನ್ನೇ ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಅಂತ ಹೇಳ್ತೀವಿ ಇದು ಆಲ್ರೆಡಿ ಬೋನಸ್ ಏನಾಗಿರುತ್ತೆ ಅಂದ್ರೆ ಪ್ರೀಮಿಯಂ ಅಲ್ಲಿ ಡಿಡಕ್ಟ್ ಮಾಡಿರ್ತಾರೆ ಹೌದಾ ಡಿಡಕ್ಟ್ ಮಾಡಿರೋದನ್ನ ಪ್ರೀಮಿಯಂ ಅಮೌಂಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟಿದ್ದಾರೆ ಆದ್ರೆ ಎಲ್ಲಿ ಮಾಡಿಲ್ಲಪ್ಪ ಅಂತ ಹೇಳಿದ್ರೆ ಈಗ ಇನ್ಶೂರೆನ್ಸ್ ಕಂಪನಿಗೆ ಈ 1,000 ರೂಪಾಯಿ ಬೋನಸ್ ಏನ್ ಕೊಡ್ತಾ ಇದ್ರೆ ಪಾಲಿಸಿ ಹೋಲ್ಡರ್ಸ್ ಗೆ ನೀವೇ ಹೇಳಿ ಅದು ಇನ್ಕಮ್ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ಹಾಗಾದ್ರೆ ಬೋನಸ್ ಇಂಟ್ರೊಡಕ್ಷನ್ ಆಫ್ ಪ್ರೀಮಿಯಂ ಕೊಟ್ರೆ ಅದು ಬೆನಿಫಿಟ್ಸ್ ಪೇಡ್ ತಾನೆ ಅದು ಸೊ ಅದಕ್ಕೋಸ್ಕರ ಅದನ್ನ ಬೆನಿಫಿಟ್ಸ್ ಪೇಡ್ ಅಲ್ಲಿ ಶೆಡ್ಯೂಲ್ ನಂಬರ್ 4 ಅಲ್ಲಿ ತೋರಿಸಬೇಕಾಗುತ್ತೆ ಜಸ್ಟ್ 4 ಅಲ್ಲಿ ಮಾತ್ರ ತೋರಿಸಿ 1 ಅಲ್ಲಿ ಏನು ಮಾಡಕ್ ಹೋಗ್ಬೇಡಿ ಕ್ಲಿಯರ್ ನೆಕ್ಸ್ಟ್ ಆನ್ಯುಟೀಸ್ ಅಂತ ಇದೆ ಆನ್ಯುಟೀಸ್ ಅಂತ ಇದ್ರೆ ಆನ್ಯುಟೀಸ್ ಪೇಡ್ ಅದು ಕೂಡ ಶೆಡ್ಯೂಲ್ ನಂಬರ್ 4 ಆಗುತ್ತೆ ಸರೆಂಡರ್ಸ್ ಅಂತ ಹೇಳ್ತಾ ಇದೆ ಅದನ್ನ ಅವಾಗ ಹೇಳಿದ್ನಲ್ಲ 10 ವರ್ಷಕ್ಕೆ ಪಾಲಿಸಿ ತಗೊಂಡಿರ್ತಾನೆ 5 ವರ್ಷ ಪ್ರೀಮಿಯಂ ಕಟ್ಟಿರ್ತಾನೆ ಪಾಪ ಅವ್ರಿಗೇನೋ ಕಷ್ಟ ಬರುತ್ತೆ ಪಾಲಿಸಿ ಹೋಲ್ಡರ್ಸ್ ಗೆ ಏನ್ ಮಾಡ್ತಾರೆ ಸ್ವಾಮಿ ನಿಮ್ ಪಾಲಿಸಿನೇ ಬೇಡ ಐ ಆಮ್ ಸರೆಂಡರಿಂಗ್ ದ ಪಾಲಿಸಿ ನಾನು ಇವತ್ತು ಎಷ್ಟು ಕಟ್ಟಿದ್ದೀನೋ ಅಷ್ಟು ನಾನು ಕೊಟ್ಬಿಡಿ ಅಂತ ಅದು ಕೂಡ ಬೆನಿಫಿಟ್ ತಾನೆ ಸೊ ದಟ್ ವಿಲ್ ಆಲ್ಸೋ ಕಮ್ ಅಂಡರ್ ದ ಬೆನಿಫಿಟ್ಸ್ ಪೇ ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಡ್ ಅಂತ ಇದೆ ಅದನ್ನ ನಾವು ಇಲ್ಲಿ ಸರ್ಪ್ಲಸ್ ಅಲ್ಲಿ ತೋರಿಸ್ಕೋಣ ಓಕೆನಾ ಅಥವಾ ಇಲ್ಲೇ ತೋರಿಸ್ಕೋಣ ಬೆನಿಫಿಟ್ಸ್ ಪೇಡ್ ಕೆಳಗಡೆ ಓಕೆ ತೋರಿಸ್ಕೋಬಹುದು ಓಕೆನಾ ಇನ್ಕಮ್ ಟ್ಯಾಕ್ಸ್ ಪೇ ಇಷ್ಟ ಅಮೌಂಟ್ ಇಷ್ಟಿದೆ ಇದನ್ನ ಹ್ಯಾಗ್ ಮಾಡೋದು ಅಂತ ನೋಡೋಣ ಓಕೆನಾ ಸೊ ಎಲ್ಲ ಕ್ವಶನ್ ಓದಿದ್ಮೇಲೆ ಫಸ್ಟ್ ಪ್ರೀಮಿಯಂ ಅಂತ ಇದೆ
ಪ್ರೀಮಿಯಂ ನ ಶೆಡ್ಯೂಲ್ ನಂಬರ್ 1 ಅಂತ ಹೇಳಿ ಸೆಪರೇಟ್ ಆಗಿ ಒಂದು ನೋಟ್ ಕೊಟ್ಟು 10,25,000 ರೂಪೀಸ್ ನಾನು ಇಲ್ಲಿ ಹಾಕ್ತೇನೆ. ಓಕೆನಾ? ನೆಕ್ಸ್ಟ್ ಕಮಿಷನ್ ಎರಡನೇ ಶೆಡ್ಯೂಲ್ ಮಾಡಬೇಕು. ಕಮಿಷನ್ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟ್ ಕಮಿಷನ್ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಒಂದು ನೋಟ್ ತಗೊಂಡು 24,200 ಇದು 350 ಆಗುತ್ತೆ, ಇದು 200 ಆಗುತ್ತೆ, ಇದು 200 ಆಗುತ್ತೆ. ಓಕೆನಾ? ನೆಕ್ಸ್ಟ್ ಏನಂತ ಇದೆ, ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನೋಡಿ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನಾವು ಜನರಲ್ ಇನ್ಶೂರೆನ್ಸ್ ಅಲ್ಲಿ ಬ್ಯಾಡ್ ಡೆಟ್ಸ್, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್, ಅಡ್ಮಿನಿಸ್ಟ್ರೇಷನ್ ಎಲ್ಲ ಆಪರೇಟಿಂಗ್ ಆಗ್ತಾ ಇದ್ವಿ, ಕರೆಕ್ಟಾ? ಆದ್ರೆ ಇಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ನ ಶೆಡ್ಯೂಲ್ ನಂಬರ್ 3 ಹಾಕ್ತೀವಿ, ಬ್ಯಾಡ್ ಡೆಟ್ಸ್ ನ ಸೆಪರೇಟ್ ಆಗಿ ಬೆನಿಫಿಟ್ಸ್ ಪೇಯ್ಡ್ ಆದ್ಮೇಲಿಂದ ನಮಗೆ ಒಂದು ಪ್ರಾವಿಷನ್ ಅಂತ ಬರುತ್ತೆ. ಅದಕ್ಕೆ ಯಾವುದೇ ಶೆಡ್ಯೂಲ್ ಇರಲ್ಲ, ನಾವು ಡೈರೆಕ್ಟ್ ಆಗಿ ಹಾಕ್ತೀವಿ. ಹಾಗೆ ಅದರ್ ಇನ್ಕಮ್ ಆಗ್ತಿವಲ್ವಾ, ಹಾಗೆ ಪ್ರಾವಿಷನ್ಸ್ ಅಲ್ಲಿ ಲೈಕ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಥವಾ ಬ್ಯಾಡ್ ಡೆಟ್ಸ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಥವಾ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಥವಾ ದೇನಾದ್ರೆ ಅದನ್ನೆಲ್ಲ ಎಲ್ಲ ಹಾಕ್ತಿವಿ, ಪ್ರಾವಿಷನ್ಸ್ ಒಳಗಡೆ ಹಾಕ್ತಿವಿ. ಅರ್ಥ ಆಯ್ತಾ? ನೆಕ್ಸ್ಟ್ ತುಂಬಾ ಇಲ್ಲಿ ತುಂಬಾ ಐಟಮ್ಸ್ ಬರೋದು, ಯಾವ್ದು ಎಲ್ಲಿ ಬರುತ್ತೆ, ಬೆನಿಫಿಟ್ಸ್ ಪೇಯ್ಡ್ ಅಲ್ಲಿ ಯಾವಾಗ್ಲೂ ಬರುತ್ತೆ. ಓಕೆನಾ? ಸೊ ಬೆನಿಫಿಟ್ಸ್ ಪೇಯ್ಡ್ ಅಲ್ಲಿ ಕ್ಲೇಮ್ಸ್ ಪೇಯ್ಡ್ ಅಂತ ಇದೆ, ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಅಂತ ಇದೆ, ಹಾಗೆ ಆಂಟೀಸ್ ಅಂತ ಇದೆ, ಸರೆಂಡರ್ ಪೇಯ್ಡ್ ಅಂತ ಇದೆ. ಆಲ್ ಆರ್ ಬೆನಿಫಿಟ್ಸ್ ಪೇಯ್ಡ್. ಸೊ ಟೋಟಲ್ ಮಾಡಿದ್ರೆ 2,00,350 ರುಪೀಸ್ ಬರ್ತಾ ಇದೆ, ಅದನ್ನು ಕೂಡ ಲಾಕಿ. ಇನ್ ಅದರ್ ಇನ್ಕಮ್ ಅಲ್ಲಿ ಫೈನ್ಸ್ ಫಾರ್ ಲ್ಯಾಪ್ಸ್ ಪಾಲಿಸೀಸ್ ಅಂಡ್ ಇಂಟ್ರೆಸ್ಟ್ ಅಂಡ್ ಡಿವಿಡೆನ್ಸ್ ಕನ್ಸಿಡರೇಷನ್ ಫಾರ್ ಆಂಟಿ. ಎ ಮೈನಸ್ ಬಿ ಮಾಡಿದ್ರೆ ನಮ್ಗೆ ಎಷ್ಟು ಬಂತು, 11,15,200 ಬಂತು. ಅಪ್ರೋಪ್ರಿಯೇಷನ್ಸ್ ಏನೂ ಇಲ್ಲ, ಉಳಿದಿದ್ದನ್ನ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಎಲ್ಲ ಹಾಕಿದೀನಿ, ಬ್ಯಾಲೆನ್ಸ್ ಶೀಟ್ ಶೆಡ್ಯೂಲ್ ನಂಬರ್ 6 ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಆಕ್ಟ್. ಇಷ್ಟೇನಪ್ಪ 6 ಮಾರ್ಕ್ಸ್ಗೆ ಬರ್ಕೊಳ್ಳಿ.